ನಮಸ್ಕಾರ ಬಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ಲರೂ, ನಾನಂತು ಸಖತ್ ಆಗಿದ್ದೀನಿ. ನೀವು ನೋಡ್ತಾ ಇದ್ರಾ ಮಾಮತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾನೇ ಜನ ಒಂದು ಪೋಸ್ಟ್ ಆಫೀಸ್ GDS ಸೆಕೆಂಡ್ ಮೆರಿಟ್ ಲಿಸ್ಟ್ ಗೆ ಕಾಯ್ತಾ ಇದ್ರಿ. ನೋಡ್ಬೋದು, ಸೆಕೆಂಡ್ ಮೆರಿಟ್ ಲಿಸ್ಟ್ ಆಲ್ರೆಡಿ ನಿನ್ನೆ ಸಾಯಂಕಾಲ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ. ಓಕೆ, ಯಾರ್ಯಾರೆಲ್ಲ ಚೆಕ್ ಮಾಡ್ಕೊಂಡಿದಾರ, ಇನ್ನು ಯಾರ್ಯಾರೆಲ್ಲ ಚೆಕ್ ಮಾಡಿಲ್ಲ, ಆದಷ್ಟು ಬೇಗ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಮೆರಿಟ್ ಲಿಸ್ಟ್ ಕಟ್ ಅಪ್ ಎಷ್ಟ್ ನಿಂತಿದೆ, ಮತ್ತೆ ನೋಡ್ಬೋದು ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಕರೀತಾರೆ, ಮತ್ತೆ ಇವ್ರದ್ದು ಡಾಕ್ಯುಮೆಂಟ್ ಯಾವಾಗ, ಅಂದ್ರೆ ಇವಾಗ ಏನ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಇವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಕರೀತಾರೆ, ಇದೆಲ್ಲ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಆದಷ್ಟು ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಹೊಸ ಹೊಸ ಅಪ್ಡೇಟ್ ನ ತರ್ತಾ ಇರ್ತೀನಿ, ನೋಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದು ಏನಾದ್ರು ಸೆಕೆಂಡ್ ಮಿನಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ನೇಮ್ ಬಂದಿರಲಿಲ್ಲಪ್ಪ ಅಂತಂದ್ರೆ, ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ, ನೀವೇ ಮೊದಲು ವಿಡಿಯೋ ನ ನೋಡ್ತೀರಾ ಸ್ನೇಹಿತರೆ. ಓಕೆ, ನೋಡ್ಬೋದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಕಟ್ ಅಪ್ ಕೂಡ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ರೀತಿ ಒಂದು ಕಟ್ ಅಪ್ ಹೈ ನಿಂತಿತ್ತು, ಅದೇ ರೀತಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಕಟ್ ಅಪ್ ಕೂಡ ಹೈ ನಿಂತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಕೆಲವೊಂದು ಸರ್ಕಲ್ ಅಲ್ಲಿ ಕಟ್ ಅಪ್ ಯಾವ ರೀತಿ ನಿಂತಿದೆಪ್ಪ ಅಂತ ನೋಡೋದಾದ್ರೆ 98, 97, 96 ಕೂಡ ನಿಂತೇ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಸರ್ಕಲ್ ಅಲ್ಲಿ 97 ಮೇಲೇನೆ ಕಟ್ ಅಪ್ ನಿಂತಿದೆ. ಅಂದ್ರೆ ಸೆಕೆಂಡ್ ಮೆರಿಟ್ ಕಟ್ ಅಪ್ ಇಷ್ಟೊಂದು ಹೈ ನಿಂತ್ರೆ, ಮತ್ತೆ ಥರ್ಡ್ ಮೆರಿಟ್ ಒಂದು ಕಟ್ ಅಪ್ ಬಿಟ್ರೆ ಅದು ಯಾವ ರೀತಿ ನಿಲ್ಬೋದು ಅಂತ ಕೂಡ ತುಂಬಾನೇ ಜನಕ್ಕೆ ಒಂದು ಡೌಟ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆ, ನೋಡ್ಬೋದು ಜಾಸ್ತಿ ಜನ ಒಂದು ಕೊರೋನಾ ಬ್ಯಾಚ್ ಅಲ್ಲಿ ರಿಸಲ್ಟ್ ಮಾಡಿದ್ದಾರೆ, ಅಂತವ್ರದ್ದು ಜಾಸ್ತಿ ಜನದ್ದು ಸೆಲೆಕ್ಟ್ ಆಗ್ತಾ ಇದೆ. ನೋಡ್ಬೋದು ಆಲ್ಮೋಸ್ಟ್ 70-80% ಎಲ್ಲರೂ ನೋಡ್ಬೋದು ಲಿಸ್ಟ್ ಅಲ್ಲಿ ಹೆಸರು ಬಂದವರು ಕೊರೋನಾ ಬ್ಯಾಚ್ ಅವರೇ ಇದ್ದಾರೆ ಸ್ನೇಹಿತರೆ. ಓಕೆ, ಅದ್ರ ಸಲುವಾಗಿ ಬೇರೆಯವರಿಗೆ ಅಂದ್ರೆ ಕೊರೋನಾ ಬ್ಯಾಚ್ ಇಂದ ಮುಂಚೆ ಪಾಸ್ ಆದವರಿಗೆ ತುಂಬಾನೇ ಒಂದು ಎಫೆಕ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಕೊರೋನಾ ಬ್ಯಾಚ್ ರಿಸಲ್ಟ್ ಇಂದ. ಓಕೆ ಸ್ನೇಹಿತರೆ, ನೋಡ್ಬೋದು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಕರೀತಾರೆ, ಈ ಒಂದು ಏನ್ ಇವಾಗ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ GDS ದು, ಇನ್ನು ಇವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಕರೀತಾರಪ್ಪ ಅಂತಂದ್ರೆ, ನಿಮ್ಮ ಒಂದು ಜಿಮೇಲ್ ಗೆ ನೋಡ್ಬೋದು ಒಂದು SMS ಕಳಿಸಿರ್ತಾರೆ. ನೋಡ್ಬೋದು ಇನ್ನು ಯಾರೆಲ್ಲ ಚೆಕ್ ಮಾಡ್ಕೊಳ್ಳಿಲ್ಲ, ನಿಮ್ಮ ಒಂದು ಜಿಮೇಲ್ ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅವಾಗ ಅವಾಗ ಜಿಮೇಲ್ ನ ಚೆಕ್ ಮಾಡ್ಕೋತಾ ಇರ್ಬೇಕು, ರಿಸಲ್ಟ್ ಯಾರ್ದೆಲ್ಲ ಜಾಸ್ತಿ ಆಗಿದೆ ನಿಮ್ಮ ಒಂದು ಜಿಮೇಲ್ ನ ಚೆಕ್ ಮಾಡ್ಕೋತಾ ಇರಿ. ಅಲ್ಲಿ ನಿಮ್ಗೆ ಎಲ್ಲಾ ತರ ಮೆನ್ಷನ್ ಮಾಡಿರ್ತಾರೆ, ಎಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು, ಮತ್ತೆ ಡಾಕ್ಯುಮೆಂಟ್ ಯಾವೆಲ್ಲ ಬೇಕು, ಅಲ್ಲಿ ಡೇಟ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಆದಷ್ಟು ಬೇಗ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡ್ಬೋದು ಇನ್ನು 8-10 ದಿನಗಳಲ್ಲಿ ನೀವೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ ನಿಮ್ಗೆ ಟೈಮಿಂಗ್ ನ ಕೊಡ್ತಾರೆ ಸ್ನೇಹಿತರೆ. ಯಾರೆಲ್ಲ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಆದಷ್ಟು ಬೇಗ ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ ಹೋಗಿ ಸಬ್ಮಿಟ್ ನ ಮಾಡಿ ಸ್ನೇಹಿತರೆ. ಮತ್ತೆ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಕಮೆಂಟ್ ಮಾಡಿ, ನಾನು ಯಾವ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಬರುತ್ತೆ ಅಂತ ಕೂಡ ನಾನು ರಿಪ್ಲೈ ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ, ಹಾಗೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೋಡ್ತಾರೆಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.